ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಮಾಡುವಂತಹ ಸಂಕ್ರಾಂತಿ ಕಾಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಈ ಸಂಕ್ರಾಂತಿ ಕಾಳನ್ನ ಕಲರ್ಫುಲ್ ಆಗಿರೋಂತಹದನ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣವಾ. ನೋಡಿ, ಒಂದು ಸಣ್ಣ ಪಾತ್ರೆಯಲ್ಲಿ ಫಸ್ಟು ನಾನು 1 ಕಪ್ ಆಗೋಷ್ಟು ನೀರು ತಗೊಂಡಿದ್ದೀನಿ. ಸುಮಾರು 1/2 ಬೌಲ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಲೋಟ ಆಗೋಷ್ಟು ನೀರನ್ನು ಹಾಲನ್ನು ಹಾಕಿದ್ದೀನಿ. ನಂತರ ಕ್ಲೀನಾಗಿ ಇದನ್ನು ಪಾಕ ಮಾಡ್ಕೋಬೇಕು. ನಾವೇನೀಗ ಒಂದೆಳೆ ಪಾಕ ಅಂತ ಕರಿತೀವಲ್ಲ, ಆ ಹದದಲ್ಲಿ ಪಾಕವನ್ನು ಮಾಡ್ಕೋಬೇಕು. ನಾವು ಈ ಹಾಲನ್ನು ಬಳಸೋದ್ರಿಂದ ನಮಗೆ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಅಂತ ಕರಿತೀವಲ್ಲ, ಅದು ತುಂಬ ವೈಟಾಗಿ ಬರುತ್ತೆ. ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಪಾಕ ಬರಬೇಕು. ಈಗ ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ಇನ್ನು ಪಾಕ ಬರೋದೊಂದೇ ಬಾಕಿ. ನೋಡಿ, ಆಗಾಗ ಈಗ ಚೆಕ್ ಮಾಡ್ತಾ ಇರಬೇಕು. ಹೀಗೆ ಚೆಕ್ ಮಾಡಿದಾಗ ನಮಗೆ ಒಂದು ಎಳೆ ಥರ ಹೀಗೆ ಬಂದರೆ ನಮಗೆ ಪಾಕ ಕರೆಕ್ಟಾಗಿ ಬಂದಿರತ್ತೆ ಅಂತ. ನೋಡಿ, ಈ ನೊರೆ ಅಂಶ ಏನಿರುತ್ತೆ ಅದನ್ನು ಕ್ಲೀನಾಗಿ ನಾವು ಸೋಯಿಸ್ಕೋಬೇಕು. ನಂತರ ನೋಡಿ, ಈಗ ಸ್ವಲ್ಪ ಬಂದಿದೆ ಪಾಕ. ಇನ್ನೊಂದು 6-7 ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಪಾಕದ ಹದ ಬರುತ್ತೆ. ಈಗ ಒಮ್ಮೆ ಚೆಕ್ ಮಾಡೋಣ. ನೋಡಿ, ಕೆನೆ ಅಂಶ ಏನಿರುತ್ತೆ ಅದೆಲ್ಲ ಈ ರೀತಿ ಸೌಟಿಗೆ ಹಿಡ್ಕೊಂಡಿರತ್ತೆ. ಸೈಡಿಗೂ, ಪಾತ್ರೆ ಸೈಡಿಗೂ ಹಿಡ್ಕೊಂಡಿದೆ. ನೋಡಿ, ಈಗ ನೋಡಿ, ಹೀಗೆ ಚೆಕ್ ಮಾಡಿದಾಗ ಎಳೆ ಎಳೆಯಾಗಿ ಬರ್ತಾ ಇದೆ. ಇವಾಗ ಪರ್ಫೆಕ್ಟ್ ಆಗಿದೆ. ನಾನು ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ, ಒಂದು ಸೌಟನ್ನ ತಗೊಂಡ್ಬಿಟ್ಟು ಇದನ್ನು ಅಥವಾ ಒಂದು ಬಿಳಿಯ ಬಟ್ಟೆಯಲ್ಲಾದರೂ ಸಹ ಚೆನ್ನಾಗಿ ಸೋಯಿಸ್ಕೋಬೇಕು. ಅಂದರೆ ಈ ನೊರೆ ನೊರೆ ಏನು ಅಂಶ ಇರುತ್ತಲ್ಲ, ನೋಡಿ ಸೌಟಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅದೆಲ್ಲ ಕ್ಲೀನಾಗಿ ನಮಗೆ ಸೋಯಿಸ್ಕೋಬೇಕು. ಒಂದು ಸೌಟನ್ನ ತಗೊಂಡು ಅಥವಾ ಸ್ಪೂನು ಚಿಕ್ಕದ ಹೀಗೆ ಮಾಡ್ಕೊಂಬಿಟ್ರೆ ನಮಗೆ ಕ್ಲೀನಾಗಿ ಇಳಿದು ಹೋಗುತ್ತೆ. ನೋಡಿ, ಕೆನೆಯ ಅಂಶ ಮಾತ್ರ ಉಳ್ಕೊಂಡಿರುತ್ತೆ ಸೌಟಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಸೋಯಿಸೋ ಸೌಟಲ್ಲಿ ಸೋಯಿಸ್ಕೊಂಡಿದ್ದೀನಿ. ಆವಾಗ ಇನ್ನೂ ಕ್ಲೀನಾಗಿ ಬಂದಿದೆ ನಮಗೆ. ನೋಡಿ, ಇವಾಗ ಈ ಸ್ಟೌ ಮೇಲೆ ಈ ರೀತಿ ಸ್ಟ್ಯಾಂಡ್ ಇರುತ್ತಲ್ಲ, ಅದರ ಮೇಲ್ಗಡೆ ನಾನು ಮತ್ತೊಂದು ಸ್ಟ್ಯಾಂಡನ್ನು ಇಟ್ಕೋತಾ ಇದ್ದೀನಿ. ಮತ್ತೊಂದು ಸ್ಟೌವ್ನ ಸ್ಟ್ಯಾಂಡನ್ನು ಈಗ ನೋಡಿ, ಅದರ ಮೇಲ್ಗಡೆ ಒಂದು ನಾನ್ ಸ್ಟಿಕ್ ಪ್ಯಾನ್ನ ಇಡ್ತಾ ಇದ್ದೀನಿ. ಈಗ ಈ ನಾನ್ ಸ್ಟಿಕ್ ಪ್ಯಾನು ಈ ರೀತಿ ನಮಗೆ ಕೈಯಲ್ಲಿ ಹಿಡ್ಕೊಳ್ಳೋ ಹಾಗೆ ಟಚ್ ಮಾಡಿದರೆ ನಮಗೆ ಶಾಖ ತಾಗಬೇಕು, ಅಂದರೆ ಈ ಪಾತ್ರೆನ ನಮಗೆ ಹಿಡ್ಕೊಳ್ಳೋಕ್ಕೆ ಆಗಬೇಕು.
ಅಷ್ಟು ಬಿಸಿ ಆದರೆ ಸಾಕು. ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ನಿಮಗೆ ಕಪ್ಪನ ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ ಈ ರೀತಿ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಾಕಿದ್ದೀನಿ ನಾನು. ನಂತರ ಇದಕ್ಕೆ ನೋಡಿ ಒಂದು ಚಮಚ ಆಗುವಷ್ಟು ಪಾಕವನ್ನು ಹಾಕಿದ್ದೀನಿ. ಪಾಕವನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಹುರ್ಕೋಬೇಕು. ಸ್ಟೌನ ಮಾತ್ರ ನಾವು ಸಿಮ್ಮಲ್ಲೇ ಇಟ್ಕೋಬೇಕು. ಅಕಸ್ಮಾತ್ ನಿಮಗೆ ಈ ಪಾತ್ರೆ ಬಿಸಿ ಆಯಿತು ಅಂತ ಅನಿಸಿದರೆ ಒಮ್ಮೆ ಸ್ಟೌನ ಆಫ್ ಮಾಡ್ಕೋಬಿಡ್ಬೋದು, ಅದೇ ಇದರಲ್ಲೇ ಮಾಡ್ಕೋಬೋದು. ನೋಡಿ ಇವಾಗ ಫಸ್ಟ್ಗೆ ಇದು ಸ್ವಲ್ಪ ಮುದ್ದೆ ಮುದ್ದೆ ಥರ ಅನ್ನಿಸ್ತಾ ಇದೆ, ಆದರೆ ಹುರಿತಾ ಹೋದವು ಸರಿಯಾಗುತ್ತೆ. ನೋಡಿ ಈಗ ಮುದ್ದೆ ಮುದ್ದೆ ಥರ ಆಗಿತ್ತಲ್ಲ ಆಗ ಎಷ್ಟೊಂದು ಬಿಟ್ಕೊಂಡು ಬಂದಿದೆ ಅಂತ. ಈಗ ಮತ್ತೆ ಒಂದು ಚಮಚ ಆಗುವಷ್ಟು ಸಕ್ಕರೆ ಪಾಕವನ್ನು ಹಾಕ್ತಾಯಿದ್ದೀನಿ. ಈ ಸಕ್ಕರೆ ಪಾಕ ಏನಿರುತ್ತೆ ಇದು ಎಳ್ಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪಾಕ ಎಲ್ಲ ಕ್ಲೀನಾಗಿ ಹೀರ್ಕೋಬೇಕು. ನೋಡಿ ಮತ್ತೆ ಇದು ಡ್ರೈ ಆಯಿತು. ಡ್ರೈ ಆಗ್ತಿದ್ದಾಗೆ ಮತ್ತೊಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಪಾಕವನ್ನು ಹಾಕ್ಕೋಬೇಕು. ನೋಡಿ ಇದಿವಾಗ ಮತ್ತೆ ಡ್ರೈ ಆಗಿದೆ. ಮತ್ತೆ ಪಾಕವನ್ನು ಹಾಕ್ತಾ ಇದ್ದೀನಿ. ನಮಗೆ ಇದಕ್ಕೆ ಮಾಡೋದಕ್ಕೆ ಆದಷ್ಟು ನಾವು ನಾನ್ ಸ್ಟಿಕ್ ಕೋಟೆಡ್ ಪ್ಯಾನ್ ಇರತ್ತಲ್ಲ ಅದನ್ನು ಉಪಯೋಗಿಸಿದ್ರೆ ಬೆಸ್ಟು. ಸ್ಟೀಲಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದು. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು 7-8 ಬಾರಿ ಅದೇ ಪ್ರೊಸೀಜರ್ನ ಮುಂದುವರಿಸಿದ್ದೀನಿ. ನಿಮಗೆ ಕ್ವಾಂಟಿಟಿಲೂ ಸ್ವಲ್ಪ ಜಾಸ್ತಿ ಆದಾಗೆ ಅನ್ನಿಸ್ತಿದೆ, ಮತ್ತು ಕಲರ್ ನೋಡಿ ಮೇಲ್ಗಡೆ ಕೋಟಿಂಗು ಹೇಗೆ ಬಂದಿದೆ ಅಂತ ನೋಡಿ. ನಾನು ನೆಕ್ಸ್ಟು ಮತ್ತೆ ಈಗ ಸ್ವಲ್ಪ ಉದುರುದುರಾಗಿ ಆಗಿದೆಯಲ್ಲ ಕಾಳುಗಳು, ಮತ್ತೆ ಇನ್ನೊಂದು ಚಮಚ ಆಗುವಷ್ಟು ಪಾಕವನ್ನು ಹಾಕಿಬಿಟ್ಟು ಇದೇ ಪ್ರೊಸೀಜರ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಯಾಕೆಂದರೆ ನಮಗೆ ನೀವು ಅಂಗಡಿಲೆಲ್ಲ ಸಿಗುವಂಥ ಸಂಕ್ರಾಂತಿ ಕಾಳುಗಳನ್ನು ನೋಡಿರ್ತೀರ ಅಲ್ವಾ, ಯಾವ ಸೈಜಲ್ಲಿ ಇರತ್ತೆ ಅಂತ ಅದೇ ಸೈಜಿಗೆ ಬರಬೇಕು. ಹಾಗಾಗಿ ನಾವು ಇನ್ನು ಇದನ್ನೇ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಪ್ಯಾನ್ ಏನಿರುತ್ತೆ, ಪ್ಯಾನ್ ಕೆಳಗಡೆ ಸ್ವಲ್ಪ ಬಿಳಿ ಬಿಳಿಯಾಗಿ ಸಕ್ಕರೆ ಅಂಟ್ಕೊಳ್ತು ಅಂತ ಆದರೆ ನೀವು ಒಮ್ಮೆ ಪ್ಯಾನ್ನ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ನಂತರ ಈ ಪ್ರೊಸೀಜರ್ನ ಮತ್ತೆ ಕಂಟಿನ್ಯೂ ಮಾಡಬೇಕು. ನೋಡಿ ನಿಮಗೆ ಈಗಾಗಲೇ ಕಾಣಿಸ್ತಾ ಇದೆ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಸಕ್ಕರೆ ಪಾಕ ಏನಿದೆ ಎಳ್ಳಿಗೆ ನೀಟಾಗಿ ಅಂಟ್ಕೊಂಡಿದೆ. ಹೀಗೆ ನಾನು ಇನ್ನೂ ಸ್ವಲ್ಪ ಹೊತ್ತು ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸಂಕ್ರಾಂತಿ ಕಾಳಿನ ಸೈಜ್ ನಿಮಗೆಲ್ಲ ಗೊತ್ತಿರೋದ್ರಿಂದ ಅದೇ ಸೈಜಿಗೆ ಬರಬೇಕು.
ಅಲ್ಲಿವರೆಗೆ ಈ ಪ್ರೊಸೀಜರ್ನ ಮಾಡ್ತಾನೆ ಇರಬೇಕು. ನಿಮಗೊಂದು ಅಂದಾಜು ಬರತ್ತಲ್ವಾ ಈ ಸೈಜಿಗಿದ್ರೆ ಪರ್ಫೆಕ್ಟ್ ಆಗಿರತ್ತೆ ಅಂತ, ಅಲ್ಲಿವರೆಗೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ನೀಟಾಗಿ ಕಾಳುಗಳು ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ವೈಟಾಗಿ ಬಂದಿದೆ ಅಂತ. ಮತ್ತೊಂದು ಟಿಪ್ಸ್ ಏನು ಅಂದರೆ, ಇದು ನಾವೇನು ಪಾಕ ಹಾಕ್ತೀವಲ್ಲ, ಹಾಕಬೇಕಿದ್ರೆ ಕಾಳು ಪೂರ್ತಿ ಡ್ರೈ ಆಗಿರಬೇಕು. ಆಗ ನಾವು ಮತ್ತೆ ಇನ್ನೊಮ್ಮೆ ಪಾಕವನ್ನು ಹಾಕ್ಕೋಬೋದು. ಹಸಿ ಅಂದರೆ ಸ್ವಲ್ಪ ವೆಟ್ ವೆಟ್ ಇದ್ದಾಗೆ, ಅಂದರೆ ಅಂಟಂಟಿ ಇದ್ದಾಗೆ ನಾವು ಪಾಕನ ಹಾಕಿಬಿಟ್ರೆ ಕಾಳಿನ ಕಲ್ಲರು ಸ್ವಲ್ಪ ಕೆಂಪು ಮುಡಿ ಬಂದ್ಬಿಡತ್ತೆ. ಹಾಗಾಗಿ ಪೂರ್ತಿ ಡ್ರೈ ಆದಮೇಲೆ ಹಾಕಿದರೆ ಒಳ್ಳೆಯದು. ಈಗ ಈ ಕಾಳುಗಳನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಈಗ ನೋಡಿ ಸ್ವಲ್ಪ ಕಾಳುಗಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಈ ನೋಡಿ, ನಾವೇನು ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಒಂದು ಡ್ರಾಪ್ ಆಗೋಷ್ಟು ನಾನು ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾಳುಗಳಿಗೆ ನೋಡಿ ಹೀಗೆ ಒಂಚೂರು ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಹುರ್ಕೊಬಿಡೋಣ. ನೋಡಿ ಗ್ರೀನ್ ಕಲರ್ ಆಗಿದೆ. ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾಳುಗಳನ್ನು ಹಾಕ್ಕೊಂಡು ಆರೆಂಜ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು. ನೋಡಿ ಇದು ಆಗಿದೆ, ಆರೆಂಜ್ ಕಲರ್ ಬಂದಿದೆ ನೋಡಿ. ಇದನ್ನು ಸಹ ತೆಗಿತಾ ಇದ್ದೀನಿ ಒಂದು ಬೌಲ್ಗೆ. ಈಗ ಇನ್ನೊಂದಿಷ್ಟು ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ನಾನು ಲೆಮನ್ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ನೋಡಿ ಇದು ಸಹ ಆಗಿದೆ. ಈಗ ನೋಡಿ ಎಲ್ಲ ಕಲರ್ಗಳನ್ನು, ವೈಟ್ ಕಲರ್ ಸಂಕ್ರಾಂತಿ ಕಾಳೆಯನ್ನು ರೆಡಿ ಮಾಡಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಲೆಮನ್ ಯೆಲ್ಲೋ ಹಾಕ್ತಾ ಇದ್ದೀನಿ. ನಂತರ ಆರೆಂಜು, ನೆಕ್ಸ್ಟು ಗ್ರೀನು, ಇದೆಲ್ಲವನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇವಾಗ ಕಲರ್ಫುಲ್ ಆಗಿರುವಂತಹ ಮನೆಯಲ್ಲೇ ಮಾಡಿದ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಅಂತ ಏನು ಕರಿತೀವಿ ರೆಡಿಯಾಗಿದೆ. ನೋಡಿ ಮನೆಯಲ್ಲೇ ನಾವು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ತೋರಿಸಿದ್ನಲ್ವಾ. ನಾನು ಆದಷ್ಟು ಶಾರ್ಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ತಾಸು ಟೈಮ್ ತಗೊಳತ್ತೆ ಮಾಡೋದಕ್ಕೆ. ನೀವು ನಿಮ್ಮ ಟೈಮ್ನ ಹೊಂದಿಸ್ಕೊಂಡು ನೀವು ಮನೆಯಲ್ಲೇ ಸಹ ಮಾಡ್ಕೋಬೋದು. ನಮಗೂ ಸಹ ಮನೆಯಲ್ಲಿ ಮಾಡಿರೋ ಖುಷಿ ಇರತ್ತಲ್ವಾ, ಮತ್ತು ರುಚಿ ರುಚಿಯಾಗಿ ನಾವು ಹೆಲ್ದಿಯಾಗಿಯೂ ಸಹ ಮಾಡ್ಕೋಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಹ ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲದ ಜೊತೆಗೆ ಹಂಚ್ಬೋದು.
ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವರ್ಷದ ಸಂಕ್ರಾಂತಿಯನ್ನು ಎಲ್ಲರೂ ಖುಷಿ ಖುಷಿಯಿಂದ ಆಚರಿಸೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾಪಿ ಸಂಕ್ರಾಂತಿ ಟು ಆಲ್.